ಹಾಂ ಸಿ ಸ್ಟೂಡೆಂಟ್ ದ ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಬಿ ದ ಸ್ಫೂರ್ತಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಟೆನ್ ಥೌಸಂಡ್ ಶೇರ್ಸ್ ಆಫ್ ರುಪೀಸ್ ಟೆನ್ ಈಜ್ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ದ ಸ್ಫೂರ್ತಿ ಕಂಪನಿ ಲಿಮಿಟೆಡ್ ಅನ್ನೋನು ಟೆನ್ ತೌಸಂಡ್ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾನೆ ಎಷ್ಟು ರುಪೀಸ್ ಪೀಸ್ ಹಂಗೆ ಇಶ್ಯೂ ಮಾಡ್ತಾ ಇದ್ದಾನೆ ಅಂದರೆ ಒಂದು ಶೇರ್ ಬೆಲೆ ಟೆನ್ ರುಪೀಸ್ ಪೇಬಲ್ ಅಟ್ ಅಂದರೆ ಐ ಎಮ್ ಆ ಟೆನ್ ರುಪೀಸ್ನ ಅವ್ರು ಯಾವ ರೀತಿ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಸಿಎರ್ ಪೇಬಲ್ ಅ ಟು ಆನ್ ಅಪ್ಲಿಕೇಶನ್ ಟೂ ಆನ್ ಅಲಾಟ್ಮೆಂಟ್ ಸಿಕ್ಸ್ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಟೂ ರುಪೀಸ್ನ ಅಪ್ಲಿಕೇಶನ್ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಟೂ ರುಪೀಸ್ನ ಅಲಾಟ್ಮೆಂಟ್ಗೆ ಕಲೆಕ್ಟ್ ಮಾಡ್ತಾ ಇದಾರೆ ಸಿಕ್ಸ್ ರುಪೀಸ್ನ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಅಲಾಟ್ ಮಾಡ್ತಾ ಕಲೆಕ್ಟ್ ಮಾಡಿಕೊಂಡು ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂದರೆ ಪಬ್ಲಿಕ್ಕು ಎಲ್ಲ ಶೇರ್ಸ್ನವರು ಏನ್ಮಾಡಿದರೆ ಸಬ್ಸ್ಕ್ರೈಬ್ಡ್

ಓಕೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಸ್ಫೂರ್ತಿ ಕಂಪನಿ ಲಿಮಿಟೆಡ್ ಇಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ಸ್ಫೂರ್ತಿ ಕಂಪನಿ ಲಿಮಿಟೆಡ್ ಪಾಸ್ ಮಾಡಕ್ ಹೇಳಿದರೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿದಾಗ ಫಸ್ಟ್ ಎಂಟ್ರಿ ವಿಲ್ ಬಿ ದ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಫಸ್ಟ್ ನಮ್ಗೆ ಏನು ಬರುತ್ತೆ ರಿಸೀವ್ಡ್ ಎಂಟ್ರಿ ಬರುತ್ತೆ ಅಪ್ಲಿಕೇಶನ್ ಮನಿದು ದ ಜರ್ನಲ್ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೆಟಾರ್ಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆವಾಗಿ ನಾವು ನೋಡ್ಬೇಕಾಗಿರೋದು ಟೋಟಲ್ ಅವ್ನು ಇಶ್ಯೂ ಮಾಡಿರೋದೆಷ್ಟು ಟೆನ್ ಥೌಸಂಡ್ ಇನ್ ದ ಅಪ್ಲಿಕೇಶನ್ ವ್ಯಾಲ್ಯೂ ಟು ಪರ್ ಶೇರ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಇಲ್ಲಿ ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡಿರೋದನ್ನು ನಾವು ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ನ ಮಾಡಬೇಕಾಗುತ್ತೆ ಜನರಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವೋ ಅಷ್ಟನ್ನು ನಾವು ಏನು ಮಾಡಿದೀವಿ ಟ್ರಾನ್ಸ್ಫರ್ ಮಾಡಿದೀವಿ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಓಕೆ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಓಕೆ ಇಲ್ಲಿ ಬೀಯ್ ಅಲಾಟ್ಮೆಂಟ್ ಮನಿ ಡ್ಯೂ ಈಚ್ ಆ್ಯಂಡ್ ಎವ್ರಿ ಎಂಟ್ರಿಗೆ ನಾವೇನು ಏನು ಮಾಡಬೇಕಾಗುತ್ತೆ ನರೇಶನ ಬರೀಲೇಬೇಕಾಗುತ್ತೆ ಓಕೆ ಅವಾಗಲ್ಲಿ ಟೆನ್ ಥೌಸಂಡ್ ಇಂಟು ಟು ಯಾಕಂದರೆ ಬಿಕಾಸ್ ಅವ್ರು ಪಬ್ಲಿಕ್ ಇಶ್ಯೂ ಮಾಡಿರೋದು ಟೆನ್ ಥೌಸಂಡ್ ಶೇರ್ಸ್ ಇಲ್ಲಿ ಅಲಾಟ್ಮೆಂಟ್ ವ್ಯಾಲ್ಯೂ ಟು ಪರ್ ಶೇರ್ ಟೆನ್ ಥೌಸಂಡ್ ಇಂಟು ಟು ಟ್ವೆಂಟಿ ಥೌಸಂಡ್ ಟ್ವೆಂಟಿ ಥೌಸಂಡ್ ನೆಕ್ಸ್ಟ್ ಅಲಾಟ್ಮೆಂಟ್ ಮನಿ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಶೇರ್ ಸಾರಿ ವಿ ಶುಡ್ ಬಿ ರಿಸೀವ್ಡ್ ಓಕೆ ನಾವು ರಿಸೀವ್ ಮಾಡ್ಕೊಂಡಿರೋದಕ್ಕೆ ಏನು ಬರುತ್ತೆ ಎಂಟ್ರಿ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೀಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಎಷ್ಟು ನಾವು ಕಾಲ್ ಮಾಡಿ ಹೇಳಿರುವಂಥದ್ದು ಟ್ವೆಂಟಿ ಅಲಾಟ್ ಮಾಡಿರೋದು ಟೆನ್ ಥೌಸಂಡ್ ಶೇರ್ಸ್ ದ ವ್ಯಾಲ್ಯೂ ಆಫ್ ಅಲಾಟ್ಮೆಂಟ್ ಟು ಟ್ವೆಂಟಿ ಥೌಸಂಡ್ ಟ್ವೆಂಟಿ ಥೌಸಂಡ್ ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಏನು ಬರುತ್ತೆ ಜನರಲ್ ಎಂಟ್ರಿ ಅಂತಂದರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಓಕೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಓಕೆ ಇಲ್ಲಿ ಟೆನ್ ತೌಸಂಡ್ ಇಂಟು ಸಿಕ್ಸ್ ರುಪೀಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ವ್ಯಾಲ್ಯೂ ವಿಲ್ ಬಿ ಸಿಕ್ಸ್ ರುಪೀಸ್ ಓಕೆ ಟೆನ್ ತೌಸಂಡ್ ಇಂಟು ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಬಟ್ ವೆನ್ ದೇ ಆರ್ ರಿಸೀವಿಂಗ್ ದಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಅಂದ್ರೆ ಅವರು ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿನ ರಿಸೀವ್ ಮಾಡ್ಕೊಬೇಕಾದ್ರೆ ದ ಟೂ ತೌಸಂಡ್ ಶೇರ್ ಹೋಲ್ಡರ್ಸ್ ಡಿಡ್ ನಾಟ್ ಪೇ ದಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅವಾಗ ರಿಸೀವ್ ಮಾಡ್ಕೊಬೇಕಾರೆ ಬ್ಯಾಂಕ್ ಅಕೌಂಟ್ ಡೆಟ್ ಡೆಟಾ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಬೀಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಅವಾಗಲ ನಿಮಗೆ ಏನು ಬರುತ್ತೆ ಟೆನ್ ತೌಸಂಡ್ ಮೈನಸ್ ಟೂ ತೌಸಂಡ್ ಯಾಕೆಂದರೆ ಇಲ್ಲಿ ನಮಗೆ ಟೋಟಲು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಮಾಡಿರೋದು ಟೆನ್ ತೌಸಂಡ್ ಅದರಲ್ಲಿ ಪೇ ಮಾಡದೆ ಇರೋದು ಟೂ ತೌಸಂಡ್ ಇನ್ನು ಜನ ಶೇರ್ ಹೋಲ್ಡರ್ಸ್ ಪೇ ಮಾಡ್ತಾ ಇದ್ದಾರೆ ಅಂತಂದರೆ ಏಯ್ಟ್ ತೌಸಂಡ್ ಏಯ್ಟ್ ತೌಸಂಡ್ ಇಂಟು ಸಿಕ್ಸ್ ಫಾರ್ಟಿ ಏಯ್ಟ್ ತೌಸಂಡ್ ಫಾರ್ಟಿ ಏಯ್ಟ್ ಥೌಸಂಡ್ ಓಕೆ ಇದು ನಾವು ಪೇ ಮಾಡದೆ ಇರೋದನ್ನು ನಾವು ಏನಂತೇಳಿ ಕರಿತೀವಿ ಅಂದರೆ ಕಾಲ್ಸ್ ಇನ್ ಹರಿಯರ್ಸ್ ಅಂತೇಳಿ ನಾವು ಕರಿತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಇಲ್ಲೇನು ಪ್ರೀಮಿಯಂ ಅಂತಂದ್ರೆ ಇಲ್ಲಿ ನಮಗೆ ಐಯರ್ ದ್ಯಾಂಡ್ ದಿ ಫೇಸ್ ವ್ಯಾಲ್ಯೂ ಯಾವ ರೀತಿ ಅಂತಂದ್ರೆ ಇವಾಗ ಇಲ್ಲಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಇವಾಗ ನಮ್ಮ ಹತ್ರ ಇರೋದೇ ಹತ್ತು ಶೇರ್ಸ್ ಅಂತ ಇಟ್ಕೊಳ್ಳಿ ಅದಕ್ಕೆ ಡಿಮ್ಯಾ ಹತ್ತು ರುಪೀಸ್ ಟೆನ್ ರುಪೀಸ್ ಹಂಗೆ ತೊಗೊಂಡಿರ್ತಾರೆ ಟೆನ್ ರುಪೀಸ್ ಹಂಗೆ ಅವ್ರು ತಗೊಂಡಾಗ ಅಲ್ಲಿ ಅವರು ಟೆನ್ ಇರೋದು ಹಂಡ್ರೆಡ್ ಶೇರ್ಸ್ ಎಕ್ಸಾಂಪಲ್ ಹಂಡ್ರೆಡ್ ಶೇರ್ಸ್ ಇದೆ ಇಲ್ಲ ಒನ್ ನಾಟ್ ಅಥವಾ ಒನ್ ಟೆನ್ ಮೆಂಬರ್ಸ್ ಬಂದಿರ್ತಾರೆ ಬಟ್ ಆವಾಗ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇಶ್ಯೂ ಮಾಡೋದಕ್ಕೋಸ್ಕರ ಇಲ್ಲಿ ಪಬ್ ಕಂಪನಿಯವನ್ನೇನು ಮಾಡ್ತಾರೆ ಅಂದರೆ ಆ ಶೇರ್ ಬೆಲೆನ ಜಾಸ್ತಿ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೇಕಾದ್ರೂ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಮೀನ್ಸ್ ದ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೈಸ್ ಅಯ್ಯರ್ ಧ್ಯಾನ್ ದಿ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಓಕೆ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೈಸ್ ಅಯ್ಯರ್ ದ್ಯಾನ್ ದಿ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂದರೆ ಫೇಸ್ ವ್ಯಾಲ್ಯೂ ಅಂದಾಗ ನೋಡಿ ಇಲ್ಲಿ ನಮಗೆ ಟೆನ್ ರುಪೀಸ್ ಏನು ಕೊಟ್ಟಿದನು ಈ ಟೆನ್ ರುಪೀಸ್ನ ನಾವು ಫೇಸ್ ವ್ಯಾಲ್ಯೂ ಅಂತೇಳಿ ಕರಿತೀವಿ ಇದಕ್ಕಿನ್ನ ಜಾಸ್ತಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದರೆ ಶೇರ್ ಪ್ರೀಮಿಯಂ ಅಂದರೆ ಇವಾಗ ಎಕ್ಸ್ಟ್ರಾ ಇವಾಗ ಒಂದು ಟೂ ರುಪೀಸ್ ಕಲೆಕ್ಟ್ ಮಾಡ್ಕೊಂಡೆ ಅಥವಾ ತ್ರೀ ರುಪೀಸ್ ಕಲೆಕ್ಟ್ ಮಾಡ್ಕೊಳೋ ನಾವೇನು ಮಾಡ್ತೀವಿ ಏನಂತೇಳಿ ಕರಿತೀವಿ ಅಂದರೆ ಪ್ರೀಮಿಯಂ ಅಂತೇಳಿ ನಾವು ಕರಿತೀವಿ ಇಟ್ ಶೋಸ್ ದ ಡಿಫರೆನ್ಸ್ ಬಿಟ್ವೀನ್ ಇಶ್ಯೂ ಪ್ರೈಸ್ ಆ್ಯಂಡ್ ದಿ ಫೇಸ್ ವ್ಯಾಲ್ಯೂ ಅಂದರೆ ಇಲ್ಲಿ ಇಶ್ಯೂ ಪ್ರೈಸು ಟ್ವೆಲ್ ರುಪೀಸ್ ಇರುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇರುತ್ತೆ ಅದೇ ಫೇಸ್ ವ್ಯಾಲ್ಯೂಗಿನ ಏನಾಗಿರುತ್ತದು ಜಾಸ್ತಿ ಇರುತ್ತೆ ಓಕೆ ಅದನ್ನ ಹೇಳ್ತಾ ಇರೋದು ಡಿಫ್ರೆನ್ಸ್ ಬಿಟ್ವೀನ್ ಇಶ್ಯೂ ಪ್ರೈಸ್ ಆ್ಯಂಡ್ ದಿ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಇಸ್ ಕಾಲ್ಡ್ ಶೇರ್ ಪ್ರೀಮಿಯಂ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದರೆ ಶೇರ್ ಪ್ರೀಮಿಯಂ ಫೇಸ್ ವ್ಯಾಲ್ಯೂಗಿನ ಜಾಸ್ತಿ ಅಮೌಂಟ್ನ ಅವರು ಒಂದು ಶೇರ್ ಹೋಲ್ಡರ್ಸ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ನಾವು ಏನಂತೇಳಿ ಕರಿತೀವಿ ಅಂದರೆ ಶೇರ್ ಪ್ರೀಮಿಯಂ ಅಂತೇಳಿ ನಾವು ಕರಿತೀವಿ ಇಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ನಾವು ನೋಡಿದಾಗ ಅಂದ ಜರ್ನಲ್ ಎಂಟ್ರೀಸ್ ಫಾರ್ ಶೇರ್ ಪ್ರೀಮಿಯಂ ಕೊಟ್ಟಾಗ ನಾವು ಯಾವ ರೀತಿ ಪಾಸ್ ಮಾಡ್ತೀವಿ ಅಂದರೆ ಇಫ್ ದ ಪ್ರೀಮಿಯಂ ಈಸ್ ಪೇಯಬಲ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಜೊತೆನೇ ಅವರು ಪ್ರೀಮಿಯಂನ ಕಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟ್ ಆರ್ ಟು ಆರ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯುರಿಟೀಸ್ ಪ್ರೀಮಿಯಂ ಅಕೌಂಟ್ ಬರುತ್ತೆ ಅದೇ ರೀತಿಯಾಗಿ ಇಫ್ ದ ಪ್ರೀಮಿಯಂ ಈಸ್ ಪೇಯಬಲ್ ಆನ್ ಅಲಾಟ್ಮೆಂಟ್ ಅಟ್ ದ ಸ್ಟೇಜ್ ಆಫ್ ಅಲಾಟ್ಮೆಂಟಲ್ಲಿ ಅವ್ರು ಏನಾದರೂ ಪ್ರೀಮಿಯಂ ಅಮೌಂಟ್ನ ರಿಸೀವ್ ಮಾಡ್ಕೊಂಡ್ರು ಕಾಮನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡ್ತಾರೆ ಅಟ್ ದ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಅವರು ರಿಸೀವ್ ಮಾಡ್ಕೊತಾರೆ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಸಮ್ ಕೇಸಸ್ ಕಾಲ್ ಮನಿಯಲ್ಲಿ ಕೊಡ್ತಾನೆ ಅಷ್ಟೇ ಓಕೆ ನೈಂಟಿ ನೈನ್ ಪರ್ಸೆಂಟು ಅಟ್ ದ ಸ್ಟೇಜ್ ಆಫ್ ಅಲಾಟ್ಮೆಂಟ್ ದಿ ಶುಡ್ ಬಿ ಕಲೆಕ್ಟ್ ದಿ ಪ್ರೀಮಿಯಂ ಅವಾಗ ಇಲ್ಲಿ ಏನು ಬರುತ್ತೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು

ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಕಡೆ ನಾವು ನೋಡಿದಾಗ ನೋಡಿ ಕೃಷ್ಣ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಟೆನ್ ಥೌಸಂಡ್ ಶೇರ್ಸ್ ಆಫ್ ರುಪೀಸ್ ಅಂಡ್ರೆಡ್ ಈಚ್ ಅದರಲ್ಲಿ ಕೃಷ್ಣ ಕಂಪನಿ ಲಿಮಿಟೆಡ್ ಅವ್ನು ಕೊಡ್ತಾ ಇರೋದು ಟೆನ್ ಥೌಸಂಡ್ ಶೇರ್ಸ್ ಬಟ್ ಅವ್ನ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂಡ್ರೆಡ್ ಅಟ್ ಎ ಪ್ರೀಮಿಯಂ ಆಫ್ ರುಪೀಸ್ ಟೆನ್ ಪರ್ ಶೇರ್ ಅದರಲ್ಲಿ ಪ್ರೀಮಿಯಂ ಅವನು ಟೆನ್ ಪರ್ ಶೇರ್ ಆಗಿ ಅವನು ಕಲೆಕ್ಟ್ ಮಾಡ್ಕೊತಾ ಇದ್ದಾನೆ ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್ ಅಲ್ಲಿಗೆ ನಮಗೆ ಹಂಡ್ರೆಡ್ ಪ್ಲಸ್ ಟೆನ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆಗುತ್ತೆ ಇಶ್ಯೂ ಪ್ರೈಸ್ ಎಷ್ಟಾಗುತ್ತೆ ಇದು ಫೇಸ್ ವ್ಯಾಲ್ಯೂ ಹಂಡ್ರೆಡ್ ಓಕೆ ಪ್ರೀಮಿಯಂ ಟೆನ್ ಅಲ್ಲಿಗೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ವಿ ಶುಡ್ ಬಿ ಕಾಲ್ಡ್ ಆಸ್ ಎ ಇಶ್ಯೂ ಪ್ರೈಸ್ ಅಂತೇಳಿ ನಾವು ಕರಿತೀವಿ ಓಕೆ ಅವನ ಅಪ್ಲಿಕೇಶನ್ಗೆ ಟ್ವೆಂಟಿ ರುಪೀಸ್ನ ಕಲೆಕ್ಟ್ ಮಾಡ್ತಾ ಇದ್ದೇನೆ ಅಲಾಟ್ಮೆಂಟ್ಗೆ ಫಾರ್ಟಿ ಪರ್ ಶೇರ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದರೆ ಈ ಟೆನ್ ರುಪೀಸು ಅಟ್ ದ ಸ್ಟೇಜ್ ಆಫ್ ಅಲಾಟ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ

ಎಲ್ಲಾ ಅಮೌಂಟ್ ರಿಸೀವ್ ನ ಪಾಸ್ ದಿ ಜರ್ನಲ್ ಎಂಟ್ರೀಸ್ ಓಕೆ ಇಲ್ಲಿ ಸೇಮ್ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಕೃಷ್ಣ ಕಂಪನಿ ಲಿಮಿಟೆಡ್ ಫಸ್ಟ್ ಎಂಟ್ರಿ ನಮ್ಗೆ ಏನು ಬರುತ್ತೆ ಅಪ್ಲಿಕೇಶನ್ ಮನಿ ರಿಸೀವ್ಡ್ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಓಕೆ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಇಯರ್ ದೇ ಶುಡ್ ಬಿ ಗಿವನ್ ಟು ದಿ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಟೆನ್ ತೌಸಂಡ್ ಶೇರ್ಸ್

ಫಾರ್ ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿಯಲ್ಲೇ ನಾವು ಪ್ರೀಮಿಯಂನ ತೋರಿಸಬೇಕಾಗುತ್ತೆ ಅಟ್ ದ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಮನಿ ಡ್ಯೂ ಬರುತ್ತೆ ಜನರಲ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಅದನ್ನ ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಶೇರ್ ಪ್ರೀಮಿಯಂನ ನಾವು ಹೇಳಿ ತಗೊಂತೀವಿ ಅಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಓಕೆ ನರೇಶನ್ ಅನ್ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ ಇದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ನಮಗೆ ಪ್ರೀಮಿಯಂ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ನಮ್ಮ ಕಾಲ್ ಮಾಡಿರೋದು ಟೆನ್ ತೌಸಂಡ್ ಇಂಟು ಫಾರ್ಟಿ ಅಲಾಟ್ಮೆಂಟ್ ವ್ಯಾಲ್ಯೂ ಫಾರ್ಟಿ ಫೋರ್ ಲ್ಯಾಕ್ ಇಲ್ಲಿ ಸೆಕ್ಯೂರಿಟೀಸ್ ನಾವು ಹೋದಾಗ ಟೆನ್ ತೌಸಂಡ್ ಶೇರ್ಸ್ ಪ್ರೀಮಿಯಂ ವ್ಯಾಲ್ಯೂ ಟೆನ್ ಪರ್ ಶೇರ್ ಅಲ್ಲಿಗೆ ನಮ್ಮ ಬರೋದು ಟೆನ್ ತೌಸಂಡ್ ಇಂಟು ಟೆನ್ ಒನ್ ಲ್ಯಾಕ್ ಅಲ್ಲಿಗೆ ನಮಗೆ ಶೇರ್ ಕ್ಯಾಪಿಟಲ್ಗೆ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಫೋರ್ ಲ್ಯಾಕ್ ಮೈನಸ್ ಒನ್ ಲ್ಯಾಕ್ ನಮ್ಗೆ ಬರುವಂಥದ್ದು ತ್ರೀ ಲ್ಯಾಕ್ನ ನಾವು ತೊಗೊಂತೀವಿ ನೆಕ್ಸ್ಟ್ ಅಪ್ಲಿಕ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಇಲ್ಲೇನು ಬರುತ್ತೆ ನಮಗೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಇಲ್ಲಿ ನಮ್ಗೆ ಇಷ್ಟು ಬಂದಿದೆ ಇಲ್ಲಿ ಅಲಾಟ್ಮೆಂಟ್ಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಿರ್ತೀವಿ ಆ ವ್ಯಾಲ್ಯೂಸನ್ನ ನಾವು ತಗೊತೀವಿ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ನೆಕ್ಸ್ಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಇಲ್ಲೇನು ಬರುತ್ತೆ ನಮಗೆ ಜರ್ನಲ್ ಎಂಟ್ರಿ ಅಂತಂದರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್

Five lakh. Five lakh.